ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಲೋಕಸಮರದ ಅಖಾಡದಲ್ಲಿ ಮತ್ತೆ ಬರ ಸಮರ ಶುರುವಾಗಿದೆ. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಗಾಗಿ ರಾಜ್ಯ ಸರ್ಕಾರದ ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ. ಸುಪ್ರೀಂ ಮೊರೆ ಹೋಗಿದ್ದಕ್ಕೆ ಸಿಎಂ ಕೊಟ್ಟ ಕಾರಣವೇನು, ಕೇಂದ್ರದ ವಿರುದ್ಧ ಮುಂದಿಟ್ಟ ಚಾರ್ಜ್ ಶೀಟ್ ಏನು, ಈ ಎಲ್ಲ ಮಾಹಿತಿಗೆ ಇಂದಿನ ವಿಜಯವಾಣಿ ಸಂಚಿಕೆ ನೋಡಿ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ವಿಶ್ವಾಸದ ಅಲೆ ಎದ್ದಿದೆ. ಕೇಸರಿ ಪಡೆ ನಾಯಕರ ನಡೆಗೆ ಬೇಸತ್ತಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಬಿಜೆಪಿ ವರಿಷ್ಠರು ಸಿಹಿ ನೀಡಿದ್ದಾರೆ. ಜೆಡಿಎಸ್ಗೆ ಮಂಡ್ಯ ಹಾಸನದ ಜೊತೆ ಕೋಲಾರ ಕ್ಷೇತ್ರವನ್ನು ಅಧಿಕೃತವಾಗಿ ಬಿಟ್ಟುಕೊಡಲಾಗಿದೆ. ಇದಿಷ್ಟೇ ಅಲ್ಲ, ಬಿಜೆಪಿ ಸ್ಟಾರ್ ಪ್ರಚಾರಕ ಪಟ್ಟಿಗೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ HDK ಹೆಸರನ್ನು ಸೇರಿಸಲಾಗಿದೆ. ಈ ಸುದ್ದಿಗಾಗಿ ಮುಖಪುಟ ನೋಡಿ. ಕಾಂಗ್ರೆಸ್ ಕೂಡ ಲೋಕಸಭೆ ಚುನಾವಣೆಗೆ ಸರ್ಜರಿ ನಡೆಸಿದೆ. ಜಾತಿ ಧರ್ಮ ಸಮುದಾಯದ ಸೂತ್ರದನ್ವಯ ರಾಜ್ಯ ಕಾಂಗ್ರೆಸ್ಗೆ 5 ಹೊಸ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಿದೆ. ಮತ್ತೊಂದೆಡೆ ಲೋಕಸಭೆ ಚುನಾವಣೆ ಬಳಿಕ ಕೆಪಿಸಿಸಿಗೆ ಹೊಸ ಅಧ್ಯಕ್ಷರನ್ನ ನೇಮಿಸುವ ಸುಳಿವು ಬಹಿರಂಗಗೊಂಡಿದೆ. ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ. ಚಿನ್ನದ ಹಂಡೆಯ ಆಸೆಯ ಬೆನ್ನೇರಿ ಸತ್ತು ಕರಕಲಾದ ಸತ್ಯಕತೆ ಇದು. ವಂಚಕರ ಮೋಸದ ಜಾಲಕ್ಕೆ ಬಿದ್ದ ಬೆಳ್ತಂಗಡಿ ಮೂಲದ 3 ತುಮಕೂರು ಬಳಿ ಹೆಣವಾಗಿದ್ದಾರೆ. ನಂಬಿಸಿ ಕರೆಸಿಕೊಂಡ ವಂಚಕರು 3 ಕೊಂದು ಶವಗಳನ್ನ ಕಾರಿನಲ್ಲಿಟ್ಟು ಪರಾರಿಯಾಗಿದ್ರು. ಈ ಹಂತಕರ ಹೆಡೆಮುರಿ ಕಟ್ಟಿರುವ ಪೊಲೀಸರು ತನಿಖೆಯಲ್ಲಿ ಅಚ್ಚರಿ ಮಾಹಿತಿಗಳನ್ನ ಬಯಲುಗೆಳೆದಿದ್ದಾರೆ. ಈ ಸುದ್ದಿಗಾಗಿ ವಿಜಯವಾಣಿ ಓದಿ. ಮುಂಬೈ ಮಾದರಿ ದಾಳಿಗೆ ಬೆಚ್ಚಿರುವ ರಷ್ಯಾದಲ್ಲಿ ಸಾವಿನ ಸಂಖ್ಯೆ 143 ಏರಿಕೆಯಾಗಿದೆ. ಉಕ್ರೇನ್ ಯುದ್ಧದಲ್ಲಿ ಮೇಲುಗೈ ಸಾಧಿಸಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಐಸಿಸ್ಗೆ ಸಂಘಟನೆಯ ವಿಧ್ವಂಸಕ ದಾಳಿಗೆ ಕಂಗಾಲಾಗಿದ್ದಾರೆ. ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ಓದಿ. ದೆಹಲಿ ಅಬಕಾರಿ ಹಗರಣದಲ್ಲಿ ಜೈಲು ಸೇರಿರುವ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲಿಂದಲೇ ಕಾರ್ಯಕರ್ತರಿಗೆ ಪತ್ರ ಬರೆದು ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ್ದಾರೆ. ಇನ್ನು ಕೇಜ್ರಿ ಜೈಲು ದರ್ಬಾರ್ಗೆ ಬಿಜೆಪಿ ಕೆಂಡ ಕಾರಿದೆ. ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ. ಮಾತು ಮನೆ ಕೆಡಿಸ್ತು ಎಂಬ ನಾಣ್ಣುಡಿ ಇದೆ. ಹೀಗೆ ಸದಾ ಮಾತನಾಡುವವರ ಬಾಯಿಗೆ ಬೀಗ ಹಾಕಬೇಕು ಎಂಬ ಮಾತು ಕೂಡ ಹೊಸತೇನಲ್ಲ. ಆದರೆ ನಮ್ಮ ಅಭಿವೃದ್ಧಿಗೆ ಅಡ್ಡಿ ಮಾಡುವ ಎಲ್ಲ ಅರಿಷಡ್ವರ್ಗಗಳಿಗೆ ಬೀಗ ಹಾಕಿದರಷ್ಟೇ ನೆಮ್ಮದಿ ಬದುಕು ಸಾಧ್ಯ ಎನ್ನುತ್ತಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ. ಯಶಸ್ಸಿನ ಕೀಲಿ ಕೈ ಪಡೆಯುವುದು ಹೇಗೆಂಬ ಸಲಹೆ ಒಳಗೊಂಡ ಧರ್ಮದರ್ಶನ ಅಂಕಣ ಓದಲು ಚಿಂತನ ಪುಟ ನೋಡಿ. ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ಅಮೆರಿಕದಲ್ಲಿ ಸೆಟಲ್ ಆಗಿದ್ರೂ ಬಾಲಿವುಡ್ ನಂಟು ಕಳೆದುಕೊಂಡಿಲ್ಲ. ಇತ್ತೀಚಿನ ಸುದ್ದಿ ಏನಪ್ಪಾ ಅಂದ್ರೆ, ಪ್ರಿಯಾಂಕಾ ಬಾಲಿವುಡ್ ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿ ಅವರನ್ನ ಭೇಟಿಯಾಗಿದ್ದು, ಮೂಲಗಳ ಪ್ರಕಾರ ಬನ್ಸಾಲಿ ಹೊಸ ಚಿತ್ರಕ್ಕೆ ಪ್ರಿಯಾಂಕಾ ಬಣ್ಣ ಹಚ್ಚಲಿದ್ದಾರಂತೆ. ಈ ಸುದ್ದಿಗಾಗಿ ಉಲ್ಲಾಸ ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.